ಸ್ನೇಹಿತರೆ ವೆಲ್ಕಮ್ ಎವ್ರಿವನ್. ಇವತ್ತು ನಾವು ಸ್ಟಾಕ್ ಆಫ್ ದ ವೀಕ್ ಅನ್ನೋ ಹೊಸ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಈ ಸೀರೀಸ್ ಅಲ್ಲಿ ನಾವು ಪ್ರತಿ ವಾರನೂ ಕೂಡ ನಿಮ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ತುಂಬಾ ಗ್ರೋತ್ ಆಗ್ಬೇಕಾಗಿರುವಂತ ಸ್ಟಾಕ್ ಬಗ್ಗೆ, ಪೊಟೆನ್ಶಿಯಲ್ ಇರುವಂತ ಸ್ಟಾಕ್ ಬಗ್ಗೆ ನಿಮ್ಗೆ ಎವ್ರಿ ವೀಕ್ ಒಂದೊಂದು ಸ್ಟಾಕ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ಒಂದು ಸೀರೀಸ್ ಅಲ್ಲಿ ನಾವು ಇವತ್ ನೋಡ್ತಾ ಇರೋ ಫಸ್ಟ್ ಸ್ಟಾಕ್, ಈ ವಾರದ ಸ್ಟಾಕ್ ಆಫ್ ದ ವೀಕ್ ಯಾವುದು ಅಂತ ಈಗ ಕಂಪ್ಲೀಟ್ ಆಗಿ ನೋಡೋಣ. ಸೊ ಬಿಫೋರ್ ದಟ್, ನನ್ನ ಹೆಸರು ಹನುಮಂತ್ ಕುಳೂರ್ ಅಂತ, ಅಂಡ್ ಯೆಸ್, ಐ ಆಮ್ ಅ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಆಸ್ ವೆಲ್ ಆಸ್ ವೆಲ್ತ್ ಮ್ಯಾನೇಜರ್ ಅಂಡ್ ಸಿಇಒ ಆಫ್ ಕ್ವೆಸ್ಟ್ ಕ್ಯಾಪಿಟಲ್. ಸೊ ಈ ಸ್ಟಾಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸ್ನೇಹಿತರೆ, ನೀವು ನೋಡ್ಬೋದು ಇದು ಫಾರ್ಮಾಸ್ಯೂಟಿಕಲ್ ಸ್ಟಾಕ್ ಆಗಿದ್ದು ಸ್ಮಾಲ್ ಕ್ಯಾಪ್ ಆಗಿದೆ, ಜೊತೆಗೆ 1200 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನ ಹೊಂದಿದೆ. ಇದು ಇಂಡಿಯನ್ ಕಂಪನಿಗೆ ಜೊತೆಗೆ ಗ್ಲೋಬಲ್ ಕಂಪನಿಗೆ ಎರಡಕ್ಕೂ ಕೂಡ ಹೈ ಕ್ವಾಲಿಟಿ ಆಗಿರೋ ಪ್ರೊಡಕ್ಟ್ಸ್ ಅನ್ನ ಕೊಡುತ್ತೆ. ಹಾಗಿದ್ರೆ ಆ ಪ್ರೊಡಕ್ಟ್ಸ್ ಯಾವ್ಯಾವು ಅನ್ನೋದನ್ನ ನೋಡೋಣ. ಇವಾಗ ದ ಕಂಪನಿ ಇಸ್ ಅ ಮೇಕರ್ ಆಫ್ ಫಾರ್ಮಾಸ್ಯೂಟಿಕಲ್ ಅಂಡ್ ಇಂಟರ್ಮೀಡಿಯೇಟ್ಸ್ ಫಾರ್ ದ ಯೂಸೇಜ್ ಇನ್ ವೆಟರ್ನರಿ ಅಂಡ್ ಹ್ಯೂಮನ್ ಹೆಲ್ತ್, ಇಂಥ ಪ್ರೊಡಕ್ಟ್ ಅನ್ನ ಕೊಡುತ್ತೆ. ಸೊ ಆ ಪ್ರೊಡಕ್ಟ್ ಯಾವ ತರ ಅಂದ್ರೆ, ಏನೇನ್ ಇದೆ ಈ ಪ್ರೊಡಕ್ಟ್ ಅಲ್ಲಿ ಅಂದ್ರೆ, ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇನ್ಗ್ರೀಡಿಯಂಟ್ಸ್ ಈ ಒಂದು ಫಾರ್ಮಾದಲ್ಲಿ ಅಥವಾ ಹ್ಯೂಮನ್ ವೆಟರ್ನರಿ ಬರುತ್ತೆ, ಅದರಲ್ಲಿ APIs ಅಂತ ಬರುತ್ತೆ, ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇನ್ಗ್ರೀಡಿಯಂಟ್ಸ್ ಅಂತ. ಅಂತ ಒಂದು ಅನಿಮಲ್ ಹೆಲ್ತ್ ಬಗ್ಗೆ ಇವರು ಕೊಡ್ತಾರೆ, APIs ಫಾರ್ ಹ್ಯೂಮನ್ ಹೆಲ್ತ್ ಇಂಟರ್ಮೀಡಿಯೇಟ್ಸ್ ಅಂಡ್ ಫಿನಿಶ್ಡ್ ಡೋಸೇಜ್ ಫಾರ್ಮ್ ಆಫ್ ಕ್ಯಾಟಗರೀಸ್ ಅಂತ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಡ್ ತುಂಬಾ ಗ್ರೋತ್ ಇರುವಂತ ಸೆಕ್ಟರ್ ಇದು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಅಲ್ಲಿ. ಹಾಗಿದ್ರೆ ಈ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡೋಣ. ನೀವು ನೋಡ್ಬೋದು ಈ ಒಂದು ಸ್ಟಾಕ್ ಲಾಸ್ಟ್ 1 ವರ್ಷದಲ್ಲಿ ಸ್ನೇಹಿತರೆ 26% ರಿಟರ್ನ್ಸ್ ಅನ್ನ ಕೊಟ್ಟಿದೆ. 1500 ರಿಂದ 3900 ತನಕ ಹೋಗಿ ಬಂದಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ, ಇದೇ ಸ್ಟಾಕ್ ಲಾಸ್ಟ್ 5 ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅಂದ್ರೆ ನೀವು ಶಾಕ್ ಆಗ್ತೀರಾ ನೋಡಿ. ಇಲ್ಲೇ 5 ವರ್ಷದಲ್ಲಿ 400% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸೊ ತುಂಬಾ ಜನ ಇದ್ರ ಹೆಸರು ಕೇಳಿನೇ ಇರಕ್ಕಿಲ್ಲ, ಬಿಕಾಸ್ ಐ ನೋ ದಿಸ್, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ವೇ ಇಲ್ಲ. ಅದಕ್ಕೆ ನಾವು ಇಂಥ ಸ್ಟಾಕ್ಸ್ ಅನ್ನ ಮಾತ್ರ ನಿಮ್ಗೆ ಒಂದು ರಿಸರ್ಚ್ ಅನ್ನ ಮಾಡಿ ಇನ್ಫಾರ್ಮ್ ಮಾಡ್ತಿದೀವಿ. ಸೊ ಜೊತೆಗೆ ಹಾಗಿದ್ರೆ ಆ ಸ್ಟಾಕ್ ಯಾವ್ದು ಕರೆಕ್ಟ್, ತುಂಬಾ ಜನ ಯಾವ್ದು ಸರ್ ಹಂಗಿದ್ರೆ ಆ ಸ್ಟಾಕು ಅಂತಿದ್ರೆ, ಎಸ್ ದಟ್ ಈಸ್ NGL ಫೈನ್ ಕೆಮಿಕಲ್ ಲಿಮಿಟೆಡ್ ಅಂತ. NGL ಫೈನ್ ಕೆಮಿಕಲ್ ಲಿಮಿಟೆಡ್ ಅಂತ. ಸೊ ಈ ಸ್ಟಾಕ್ ಬಗ್ಗೆ ಹೇಳೋದು ಅದು ಅಂತಂದ್ರೆ, ಅದ್ರದ್ದು ಇಂಟ್ರೊಡಕ್ಷನ್ ಫಾರ್ಮಾಸ್ಯೂಟಿಕಲ್ ಇಂಟ್ರೊಡಕ್ಷನ್ ಇದೆ, ಇದ್ರದ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 1200 ಕೋಟಿ ಇದೆ, 5 ವರ್ಷದ ಸೇಲ್ಸ್ ಗ್ರೋತ್ ಬಂದ್ಬಿಟ್ಟು 26% ವರ್ಷ ಗ್ರೋತ್ ಆಗ್ತಿದೆ, ಲಾಸ್ಟ್ 3 ವರ್ಷದ ಪ್ರಾಫಿಟ್ ಮಾರ್ಜಿನ್ ಏನಿದೆ, ಪ್ರಾಫಿಟ್ ಗ್ರೋತ್ ಇದೆ 29-30% ಕನ್ಸಿಸ್ಟೆನ್ಸ್ ಆಗಿ ಗ್ರೋತ್ ಆಗ್ತಿದೆ. ಅಂಡ್ ಈ ಸ್ಟಾಕ್ ಪ್ರೈಸ್ ಇವಾಗ ಬಂದ್ಬಿಟ್ಟು 1930 ರೂಪಾಯಿ ರೀಸೆಂಟ್ ಆಗಿರೋ ಪ್ರೈಸ್ ಸ್ನೇಹಿತರೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಸ್ಟಾಕ್ ಆಫ್ ದ ವೀಕ್ ಕಂಪ್ಲೀಟ್ಲಿ. ಸೊ NGL ಫೈನ್ ಕೆಮಿಕಲ್ ಲಿಮಿಟೆಡ್ ಅನ್ನ ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡಬಹುದು ಇಂಥ ಸ್ಟಾಕ್ ಅನ್ನ, ದಟ್ ವಿಲ್ ರಿಯಲಿ ಹೆಲ್ಪ್ ಯು ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಒಂದು ವರ್ಷ 2 ವರ್ಷಕ್ಕೆ ನೀವು ಹೋಲ್ಡ್ ಮಾಡಿದ್ರೆ ಮಿನಿಮಮ್ 20-30 ಅಥವಾ 50-100% ತನಕನೂ ಸಹಿತ ನಿಮಗ್ ಸಿಗೋ ಎಲ್ಲಾ ಚಾನ್ಸಸ್ ಇದೆ. ಆಲ್ ಟೈಮ್ ಹೈ ಇಂದ 50% ಕೆಳಗಡೆ ಇದಾನೆ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಬೈ. ಇದ್ರ ಜೊತೆಗೆ ನಾವು ನಿಮಗ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವ ತರ ಹೆಲ್ಪ್ ಮಾಡಬಹುದು ಅಂದ್ರೆ ನೋಡಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಆಗಿರ್ಬಹುದು, ಫ್ರೀ ಡಿಮ್ಯಾಟ್ ಅಕೌಂಟ್ ಆನ್ಲೈನ್ ಅಲ್ಲಿ 15 ನಿಮಿಷದಲ್ಲಿ ನಿಮ್ಗೆ ನಾವು ಓಪನ್ ಮಾಡ್ಕೊಡ್ತೀವಿ, ಮ್ಯೂಚುವಲ್ ಫಂಡ್ ಅಂಡ್ SIP ಇನ್ವೆಸ್ಟ್ಮೆಂಟ್ ಗೆ ಟ್ರೈನಿಂಗ್ ಅನ್ನ ಫ್ರೀ ಆಗಿ ಕೊಡ್ತೀವಿ. ನಿಮ್ಗೇನಾದ್ರೂ ಅಲ್ಗೋ ಸರ್ವಿಸ್ ಬಗ್ಗೆ ನೀವು ನೋಡ್ತಿದ್ರೆ 300-600% ರಿಟರ್ನ್ಸ್ ಎನ್ವಲಿ ನೋಡ್ತಿದ್ರೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್, ವಿ ವಿಲ್ ಅಪ್ಡೇಟ್ ಯು ಆನ್ ದಟ್. ಜೊತೆಗೆ ಲೆಟ್ ಅಸ್ ಗ್ರೋ ಟುಗೆದರ್.